ದರ್ಶನ್ ಸಿನಿಮಾವನ್ನು ನಿರ್ದೇಶಿಸಲು ದಾಖಲೆಯ ಸಂಭಾವನೆ ಪಡೆದ ನಿರ್ದೇಶಕ ಪ್ರೇಮ್ ಹದಿನೈದು ವರ್ಷಗಳ ಹಿಂದೆ ಕರಿಯಾ ಸಿನಿಮಾದಲ್ಲಿ ಮೋಡಿ ಮಾಡಿದ್ದ ಪ್ರೇಮ್ ಹಾಗೂ ದರ್ಶನ್ ಜೋಡಿ ಈಗ ಮತ್ತೆ ಒಂದಾಗುತ್ತಿದೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರಕ್ಕೆ ಸ್ಟಾರ್ ಡೈರೆಕ್ಟರ್ ಪ್ರೇಮ್ ನಿರ್ದೇಶನ ಮಾಡುತ್ತಿರುವ ವಿಷಯ ಈಗ ಜಗಜ್ ಜಾಹೀರಾತಾಗಿದೆ ಅಲ್ಲದೆ ಈ ಚಿತ್ರಕ್ಕೆ ಆಂಜನೇಯ ಎಂಬ ಹೆಸರಿಡಲಾಗಿದೆ ದರ್ಶನ್ ಪ್ರೇಮ್ಗಾಗಿ ತಮ್ಮ ನಿಯಮವನ್ನು ಮುರಿದು ಎಂಬತ್ತೈದು ದಿನಗಳ ಕಾಲ್ ಶೀಟ್ ಅನ್ನು ನೀಡಿದ್ದಾರಂತೆ ಸದ್ಯ ದರ್ಶನ್ ಅವರು ಕುರುಕ್ಷೇತ್ರ ಮುಗಿದ ನಂತರ ಪಿ ಕುಮಾರ್ ನಿರ್ದೇಶನದ ಇನ್ನೂ ಹೆಸರಿಡದ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ಆ ನಂತರವಷ್ಟೇ ಪ್ರೇಮ್ ಚಿತ್ರ ಸೆಟ್ಟೇರಲಿದೆ ಈ ಚಿತ್ರ ಬಿಗ್ ಬಜೆಟ್ನ ಚಿತ್ರವಾಗಿದ್ದು ಕನ್ನಡದ ಮಟ್ಟಿಗೆ ಅತ್ಯಂತ ಅದ್ದೂರಿಯಾಗಿ ಮೂಡಿಬರಲಿದೆಯಂತೆ ಈ ಸಿನಿಮಾ ನಿರ್ದೇಶನ ಮಾಡಲು ಪ್ರೇಮ್ ಅವರು ಬರೋಬ್ಬರಿ ಎರಡು ಕೋಟಿ ಸಂಭಾವನೆಯನ್ನು ಪಡೆಯಲಿದ್ದಾರಂತೆ ಈ ಮೂಲಕ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಕನ್ನಡದ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸದ್ಯ ವಿಲನ್ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರುವ ಪ್ರೇಮ್ ನಂತರ ಆಂಜನೇಯ ಚಿತ್ರದಲ್ಲಿ ದರ್ಶನ್ಗೆ ಆಕ್ಷನ್ ಕಟ್ ಹೇಳಲಿದ್ದಾರಂತೆ ಎಬ್ಬುಲಿ ಖ್ಯಾತಿಯ ಉಮಾಪತಿ ಶ್ರೀನಿವಾಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಲಿದ್ದಾರೆ ಸಿನಿಮಾ ಸುದ್ದಿ ಜೆಟಿವಿ ನ್ಯೂಸ್